नमस्कार नोड़ता एबिफाइ न्यूज चैनल कन्नड सचिव शशिकला जोल्ले वजागोळिसि प्रतिभटिसि मुख्यमंत्री मनवि अतणि जन प्रवाह संकष्टदल्लि तत्तरिसि सावु नोविन नडुवे इद्दरे बीजेपी अपौष्टिक मक्कळ गर्भिणी हेण्णु मक्कळिगे वितरिसबेकाद आहार धान्य मोट्टे वितरणेयल्लियू कूड हण तिन्नुत्तिद्दारे एंदु कांग्रेस मुखंड गजानन मंगसोली सोमवार बेळग्गे स्थळीय मिनी विधानसौध अतणि आवरणदल्लि अतणि तेलसंग ब्लॉक कांग्रेस वतियिंद अंगनवाडि केंद्रगळिगे मोट्टे सरबराजु माडलु गुत्तिगेदाररिंद प्रति तिंगळु ಒಂದು ಕೋಟಿ ರೂಪಾಯಿ ಕಮಿಷನ್ಗೆ ಬೇಡಿಕೆ ಇಟ್ಟ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಶ್ರೀಮತಿ ಶಶಿಕಲಾ ಜೊಲ್ಲೆಯವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸುವಂತೆ ಒತ್ತಾಯಿಸಿ ತಹಶೀಲ್ದಾರ್ ಅತಣಿ ಇವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡುತ್ತಾ ಅವರು ಈ ಹಿಂದೆ ಪ್ರವಾಹ ಬಂದಾಗ ಮುಂಬೈನಲ್ಲಿದ್ದ ಬಿಜೆಪಿ ಜನಪ್ರತಿನಿಧಿಗಳು ಈಗ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಹಿಡಿದು ರಾಜಕಾರಣ ಮಾಡುತ್ತಾ ಇದ್ದಾರೆ ಹೊರತು ಪ್ರವಾಹ ಪೀಡಿತ ಜನರತ್ತ ನೋಡ್ತಾ ಇಲ್ಲ ಸಾಮಾನ್ಯ ಜನ ಅಷ್ಟೇ ಅಲ್ಲ ಬಿಜೆಪಿಯವರೇ ಭ್ರಷ್ಟಪಕ್ಷ ಎಂದು ಹೇಳ್ತಿದ್ದಾರೆ ಬಡವರ ಹೊಟ್ಟೆಗೆ ಮತ್ತು ಮಕ್ಕಳಿಗೆ ಕೊಡಬೇಕಾದ ಆಹಾರ ಧಾನ್ಯದಲ್ಲಿ ಕಣ್ಣ ಹಾಕುವುದು ನಿಮಗೆ ನಾಚಿಕೆ ಆಗುತ್ತಿದೆ ಅಂತ ಹೇಳಿ ಶಶಿಕಲಾ ಜೊಲ್ಲೆ ಅವರನ್ನ ಉದ್ದೇಶಿಸಿ ಹೇಳಿದರು ಮತ್ತು ಅತಣಿ ಭಾಗ ಸುಮಾರು 22 ಹಳ್ಳಿಗಳು ಪ್ರವಾಹದಿಂದ ಬಾಧಿತವಾಗಿವೆ ಇದನ್ನ ಕೇಳಿದ ಸರ್ಕಾರ ತಮ್ಮ ಹಗರಣದಲ್ಲಿ ತೊಡಗಿದವೆ ಎಂದು ಹೇಳಿದ್ದಾರೆ ನಂತರ ಮಾತನಾಡಿದ ತೇಲಸಂಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀಕಾಂತ ಪೂಜಾರಿ ಅವರು ಮಾತನಾಡುತ್ತಾ ಇಡೀ ದೇಶದಲ್ಲಿ ಅತಿ ಭ್ರಷ್ಟ ಸರ್ಕಾರ ಎಂದರೆ ಅದು ಬಿಜೆಪಿ ಪಕ್ಷ ಅಪೌಷ್ಟಿಕ ಮಕ್ಕಳು ತಿನ್ನುವಂತಹ ಆಹಾರ ಧಾನ್ಯದಲ್ಲಿಯೂ ಭ್ರಷ್ಟಾಚಾರ ಮಾಡಿ ಮೊಟ್ಟೆ ಕಮಿಷನ್ ಪಡಿತಾ ಇರೋದು ತೀರಾ ನಾಚಿಕೆ ಗೇಡಿತನ ಇಂತಹ ಸಚಿವರನ್ನ ಯಡಿಯೂರಪ್ಪನವರು ಕೂಡಲೇ ವಜಾಗೊಳಿಸಬೇಕು ಅಂತ ಆಗ್ರಹಿಸಿದ್ದಾರೆ ನಂತರ ಅತಣಿ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ಮನವಿಯನ್ನು ಸಲ್ಲಿಸಿದರು ಈ ವೇಳೆ ಎಸ್ಕೆ ಬುಟಾಳಿ ಬಸವರಾಜ್ ಬುಟಾಳಿ ಅಸ್ಲಮಾ ನಾಲಬಂದ ಬಸವರಾಜ್ ಟಕ್ಕಣ್ಣನವರ ರಾಜು ಜಮಖಂಡಿಕರ ಗೌತಮ ಪಾರಾಂಜಪೆ ತೌಸಿಫ್ ಸಾಂಗ್ಲಿಕರ್ ಪ್ರಕಾಶ ಕೋಳಿ ಸುರೇಶ್ ಕೊಳಂಬಿ ಚಿದಾನಂದ ಮುಕಣಿ ಆಕಾಶ್ ಬುಟಾಳಿ ಬಸವರಾಜ್ ಹಳ್ಳದಮಳ ರವಿ ಬಕಾರಿ ಸಿದ್ದು ಕೋಕಟನೂರ ಸಚಿವ ಬುಟಾಳಿ ರವಿ ಬಡಕಂಬಿ ಸಚಿನ ಬಡಕಂಬಿ ಸಲಾಂ ಕಲ್ಲಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ಅಜಿತ್ ಕಂಬಳೆ ಅಂಗನವಾಡಿ ಕೇಂದ್ರಗಳಿಗೆ ಮೊಟ್ಟೆ ಸರಬರಾಜು ಮಾಡಲು ಗುತ್ತಿಗೆದಾರರಿಂದ ಪ್ರತಿ ತಿಂಗಳು 1 ಕೋಟಿ ರೂಪಾಯಿ ಕಮಿಷನ್ ಗೆ ಬೇಡಿಕೆ ಇಟ್ಟು ಸಹೋದರ ಮುಖಾಂತರ 25 ಲಕ್ಷ ರೂಪಾಯಿ ಮುಂಗಡ ಪಡೆದಿರುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಶ್ರೀಮತಿ ಶಶಿಕಲಾ ಜೊಲ್ಲೆಯವರು ಲಂಚ ಪ್ರಕರಣವನ್ನು ಖಾಸಗಿ ವಾಹಿನಿಯಿಂದ ತನ್ನ ಕಾರ್ಯಾಚರಣೆ ಮೂಲಕ ಬಹಿರಂಗಪಡಿಸಿದ್ದು ರೈತರ ಹೊಣೆಯನ್ನು ರಾಜೀನಾಮೆ ನೀಡಬೇಕಾದ ಸಚಿವರು ಸಮರ್ಥಿಸುತ್ತಿರುವುದು ನಾಚಿಕೆಗೆಡುವ ಸಂಗತಿಯಾಗಿದೆ ಮಕ್ಕಳು ಮತ್ತು ಬಾಣಂತಿಯರಲ್ಲಿ ಪೌಷ್ಟಿಕಾಂಶ ಹೆಚ್ಚಿಸುವ ಅಪೌಷ್ಟಿಕತೆ ವಿರುದ್ಧ ಹೋರಾಡುವ ಬದಲು ಅದಕ್ಕೆ ಮೀಸಲಾಗಿರುವ ಹಣವನ್ನು ಕಮಿಷನ್ ರೂಪದಲ್ಲಿ ನಿರ್ಲಜ್ಜೆಯಿಂದ ಅಭಿವೃದ್ಧಿ ಮಾಡುತ್ತಿರುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಶ್ರೀಮತಿ ಶಶಿಕಲಾ ಜೊಲ್ಲೆಯವರಿಂದ ತಾವು ರಾಜೀನಾಮೆಯನ್ನು ಪಡೆದುಕೊಳ್ಳಬೇಕು ಸಚಿವರು ರಾಜೀನಾಮೆ ನೀಡಲು ನಿರಾಕರಿಸಿದರೆ ಮಾನ್ಯ ಮುಖ್ಯಮಂತ್ರಿಗಳಾದ ತಾವು ಶ್ರೀಮತಿ ಶಶಿಕಲಾ ಜೊಲ್ಲೆಯವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಲು ಗೌರವಾನ್ವಿತ ರಾಜ್ಯಪಾಲರಿಗೆ ಶಿಫಾರಸು ಮಾಡಬೇಕೆಂದು ಇಂದು ಅತಣಿ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಮುಖಂಡರು ಸಮಸ್ತ ಕಾರ್ಯಕರ್ತರು ಪ್ರತಿಭಟನೆ ಮೂಲಕ ಮಾನ್ಯ ತಹಶೀಲ್ದಾರ್ ಅತಣಿಯವರ ಮುಖಾಂತರ ಆಗ್ರಹ ಇಡೀ ರಾಜ್ಯದಲ್ಲಿ ಜನ ಪ್ರವಾಹದಿಂದ ಕರೋನಾದಿಂದ ತತ್ತರಿಸಿ ಹೋಗಿರ್ತಕ್ಕಂತ ಇವಂತ ಸಂದರ್ಭದಲ್ಲಿ ಬಿಜೆಪಿಯ ಒಬ್ಬ ಮಂತ್ರಿ ಮೊಟ್ಟೆಗೂ ಕೈ ಹಾಕಿದ್ದು ಬಹಳ ದುರ್ದೈವದ ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಅತಣಿ ಮತ್ತು ತೆಲಸಂಗ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಇವತ್ತು ನಾವು ಪ್ರತಿಭಟನೆಯನ್ನು ಯಾಕೆ ಹಮ್ಮಿಕೊಂಡಿದ್ದೀವಿ ಅಂದ್ರೆ ಹಿಂದೆ ಇಲ್ಲಿ ಬರ ಬಂದಾಗ ಪ್ರತಿನಿಧಿಗಳು ಮುಂಬೈನಲ್ಲಿದ್ದರು
ನೆರೆ ಬಂದಾಗೂ ಸಹಿತ ಅವರು ದೆಲ್ಲಿಯಲ್ಲಿ ಇದ್ದರು ಈಗ ಮತ್ತೆ ನೆರೆ ಬಂದಿದೆ ಜನರಿಗೆ ಸ್ಪಂದನೆ ಮಾಡಬೇಕಾದ ಸರ್ಕಾರ ಜನರಿಗೆ ಸ್ಪಂದನೆ ಮಾಡಬೇಕಾದಂತ ಜನಪ್ರತಿನಿಧಿಗಳು ಜನರಿಗೆ ಸ್ಪಂದನೆ ಮಾಡಬೇಕಾದಂತ ಮಂತ್ರಿಗಳು ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ಒಂದು ತಮ್ಮ ಭ್ರಷ್ಟಾಚಾರದಲ್ಲಿ ತೊಡಗಿರೋದನ್ನ ಇಡೀ ರಾಜ್ಯ ನೋಡಿದೆ ಇವತ್ತು ಬಿಜೆಪಿ ಸರ್ಕಾರ ಬರೀ ಒಂದೇ ಅಲ್ಲ ಎಲ್ಲ ರಂಗಗಳಲ್ಲಿಯೂ ಸಹಿತ ಭ್ರಷ್ಟಾಚಾರ ಇವತ್ತು ತುಂಬಿ ತುಳುಕ್ತಾ ಇದೆ ಇದನ್ನು ನಾವು ಹೇಳ್ತಾ ಇಲ್ಲ ಬಿಜೆಪಿಯಲ್ಲಿರ್ತಕ್ಕಂಥ ಅಲ್ಲಿಯ ಶಾಸಕರು ಅಲ್ಲಿಯ ಮುಖಂಡರು ಅಲ್ಲಿಯ ಪ್ರಮುಖರೇ ಹೇಳ್ತಾ ಇದ್ದಾರೆ ಬಿಜೆಪಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅಂತ ಇವತ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಸಹಿತ ನಮ್ಮ ರಾಜ್ಯದಲ್ಲಿ ಮಕ್ಕಳು ಅಪೌಷ್ಟಿಕ ಔಷಧದಿಂದ ಬಳಲ್ತಾ ಇದ್ದಾರೆ ಅಂತ ಇವತ್ತು ಹೈಕೋರ್ಟ್ ಹೇಳಿದೆ ಅದಕ್ಕೆ ಕಾರಣ ಏನಂದ್ರೆ ಗರ್ಭಿಣಿಯರು ಬಾಣಂತಿಯರಿಗೆ ಸರಿಯಾದ ಪೌಷ್ಟಿಕ ಆಹಾರ ಸಿಗದೆ ಇರೋದ್ರಿಂದ ಮಕ್ಕಳಲ್ಲಿ ಅಪೌಷ್ಟಿಕತೆ ಬರ್ತಾ ಇದೆ ಇವತ್ತು ಸರ್ಕಾರ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಏನು ಮೊಟ್ಟೆಯನ್ನು ಕೊಟ್ಟಿದೆ ಮೊಟ್ಟೆಯನ್ನು ಕಣ್ಣು ಹಾಕ್ತಾ ಇದ್ದೀರಲ್ಲ ನಿಮಗೆ ಮಾನ ಮರ್ಯಾದೆ ಇಲ್ವಾ ನಿಮಗೆ ನಾಚಿಕೆ ಇಲ್ವಾ ಇವತ್ತು ಬಡವರ ಹೊಟ್ಟೆಗೆ ನೀವು ಕಣ್ಣು ಹಾಕ್ತಾ ಇದ್ದೀರಲ್ಲ ಇವತ್ತು ಒಬ್ಬ ಸಣ್ಣ ಮಕ್ಕಳ ಹೊಟ್ಟೆಗೆ ಕಣ್ಣು ಹಾಕ್ತಾ ಇದ್ದೀರಲ್ಲ ಇದನ್ನ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ಖಂಡನೆ ಮಾಡ್ತೇವೆ ಇದನ್ನ ಮಾಡತಕ್ಕಂತ ಯಾರೇ ಇರಲಿ ಪ್ರತಿಭಟನೆಯನ್ನ ನಾವು ಒಂದು ಹೊಸ ವಿನೂತನ ರೀತಿಯಲ್ಲಿ ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಮಹಿಳಾ ಕಾಂಗ್ರೆಸ್ ಅವರು ಈ ಕಾರ್ಯಕ್ರಮ ಮುಗಿದ ತಕ್ಷಣ ಈ ಮೊಟ್ಟೆಗಳನ್ನು ತೆಗೆದುಕೊಂಡು ಹೋಗಿ ಬಾಣಂತಿಯರಿಗೆ ಕೊಡುವ ಮೂಲಕ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅದನ್ನ ಇವತ್ತು ನಮ್ಮ ಮಹಿಳಾ ಕಾಂಗ್ರೆಸ್ ಅವರು ಈ ಮೊಟ್ಟೆಗಳನ್ನು ತೆಗೆದುಕೊಂಡು ಹೋಗಿ ಬಡವರು ಬಾಣಂತಿಯರು ಎಲ್ಲಿದ್ದಾರೆ ಅಲ್ಲಿ ಹೋಗಿ ಕೊಡುವಂತ ಕಾರ್ಯಕ್ರಮ ನಮ್ಮಲ್ಲಿ ಮಾಡ್ತಾರೆ